ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ದಾವಣಗೆರೆಯ ಕುವೆಂಪು ಕನ್ನಡ ಭವನದಲ್ಲಿಂದು ರಾಜ್ಯ ಬಂಡಾಯ ಸಾಹಿತ್ಯ ಸಮ್ಮೇಳನಕ್ಕೆ ಚಿಂತಕ ಜಿ ರಾಮಕೃಷ್ಣ ಚಾಲನೆ ನೀಡಿದರು. ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಹೋರಾಟಗಾರ ಮಾವಳಿ ಶಂಕರ್, ಪತ್ರಕರ್ತ ಬಿಎಂ ಹನೀಫ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಜಿ ರಾಮಕೃಷ್ಣ ವೈಚಾರಿಕತೆ ಇತಿಹಾಸದ ಬಗ್ಗೆ ಜನರಲ್ಲಿರುವ ಅಸಡ್ಡೆ ತಿಳುವಳಿಕೆಯ ಅಭಾವದಿಂದ ಪ್ರಜಾತಂತ್ರದ ಮೌಲ್ಯಗಳು ಕಡೆಗಣನೆಗೆ ಒಳಗಾಗುತ್ತಿವೆ. ಸಾಂವಿಧಾನಿಕ ಚಿಂತನೆಗಳ ಕಡೆಗಣನೆ ಏಕರೂಪಿ ವಿಷಯಗಳ ಹೇರಿಕೆಯಿಂದ ಬಹುತ್ವ ಅಪಾಯದಲ್ಲಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಬರಗೂರು ರಾಮಚಂದ್ರಪ್ಪ ಸಾಮಾಜಿಕ ಬದಲಾವಣೆಯ ಆಶಯ ಸಮಾನತೆ, ಸಹಿಷ್ಣುತೆ ಮತ್ತು ಸದೃಢ ಸಮಾಜ ನಿರ್ಮಾಣ ಬಂಡಾಯ ಸಾಹಿತ್ಯದ ಆಶಯವಾಗಿದೆ ಎಂದು ತಿಳಿಸಿದರು. ಬಂಡಾಯ ಆಶಯ ಸಮಾಜ ಬದಲಾವಣೆಯ ಆಶಯ. ಎಂತ ಸಮಾಜವನ್ನು ಬದಲಾಯಿಸಬೇಕು ಅಂತಿದ್ದೇವೆ ನಾವು? ಜಾತಿ ತಾರತಮ್ಯದ ಸಮಾಜವನ್ನ, ಲಿಂಗ ತಾರತಮ್ಯದ ಸಮಾಜವನ್ನ, ವರ್ಗ ತಾರತಮ್ಯದ ಸಮಾಜವನ್ನ, ಇತ್ಯಾದಿಗಳಿಂದ ಅಸಮಾನತೆ ತುಂಬಿರತಕ್ಕಂಥ ಈ ಸಮಾಜವನ್ನ, ಅಸಹಿಷ್ಣುತೆ ತುಂಬಿರತಕ್ಕಂಥ ಈ ಸಮಾಜವನ್ನ ಸಮಾನತೆ ಮತ್ತು ಸಹಿಷ್ಣುತೆಯ ಸಮಾಜವನ್ನಾಗಿ ರೂಪಾಂತರಿಸುವ ಆಶಯ ಇದೆಯಲ್ಲ, ಅದೇ ಬಂಡಾಯ.